ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ, ಬರೀತಾ ಇದ್ದಾರೆ, ಆ ವ್ಯಕ್ತಿ ಅನ್ಕಂಡೀಷನಲ್ ಅಂಡರ್ಟೇಕಿಂಗನ್ನು ತೊಗೋಬೇಕು, ಲಯಬಿಲಿಟಿನ ತೊಗೋಬೇಕು. ಅದಕ್ಕೋಸ್ಕರ ಅವ್ನು ಲಯಬಿಲಿಟಿ ತೊಗೋತಾನೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಟ್ ಶುಡ್ ಬಿ ಸೈನ್ ಬೈ ದ ಮೇಕರ್. ಮೇಕರ್ ಅದಕ್ಕೆ ಸೈನ್ ಮಾಡಿರ್ತಾನೆ. ಏನಂತ ಮಾಡ್ತಾನೆ, ಟು ಪೇ ಎ ಸರ್ಟನ್ ಸಮ್ ಆಫ್ ಮನಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ಕೈಂಡಲ್ಲಿ, ಗೂಡ್ಸಲ್ಲಿ, ಸರ್ವೀಸಸಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ. ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಓನ್ಲಿ ಇನ್ ದ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಇಲ್ಲಿ ದ ಮೇಕರ್ ವಿಲ್ ಟೇಕ್ ಅನ್ ಅನ್ಕಂಡೀಷನಲ್ ಅಂಡರ್ಟೇಕಿಂಗ್ ಟು ಪೇ ಎ ಸರ್ಟನ್ ಸಮ್ ಆಫ್ ಮನಿ ಓನ್ಲಿ ಟು ಆರ್ ಟು ದ ಆರ್ಡರ್ ಆಫ್ ಸರ್ಟನ್ ಪರ್ಸನ್. ಅಂದರೆ ಯಾವುದೋ ಒಂದು ವ್ಯಕ್ತಿಗೆ ಪೇ ಮಾಡ್ತೀವಿ ಅಂತನೋ, ಅಥವಾ ಆ ವ್ಯಕ್ತಿ ಆರ್ಡರ್ ಮಾಡಿರೋ ಬೇರೆ ವ್ಯಕ್ತಿಗೆ ಮಾಡ್ತೀವಿ ಅಂತನೋ, ಅಥವಾ ಆರ್ ಟು ದ ಬೇರರ್ ಆಫ್ ದ ಇನ್ಸ್ಟ್ರೂಮೆಂಟ್, ಅಥವಾ ಇನ್ಸ್ಟ್ರೂಮೆಂಟನ್ನು ಯಾರು ಹೋಲ್ಡ್ ಮಾಡ್ತಾ ಇರ್ತಾರೆ, ಯಾರು ಪೊಸೆಸ್ ಮಾಡಿದ್ದಾರೆ, ಯಾರ ಹತ್ರ ಇದೆ, ಯಾರು ಹೊಂದಿದ್ದಾರೆ, ಆ ವ್ಯಕ್ತಿಗೆ ನಾನು ಪೇ ಮಾಡ್ತೀನಿ ಅನ್ನೋ ಅಂಡರ್ಟೇಕಿಂಗನ್ನು ಯಾವ ಮೇಕರು ಒಂದು ರೈಟಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಬರೆದು ಕೊಡ್ತಾನೆ, ಆ ಥರ ಇನ್ಸ್ಟ್ರೂಮೆಂಟ್ಗೆ ನಾವು ಪ್ರಾಮಿಸರಿ ನೋಟ್ ಅಂತ ಕರಿತೀವಿ. ನಾವು ಹೂ ಆರ್ ದ ಪಾರ್ಟೀಸ್ ಟು ದ ಪ್ರಾಮಿಸರಿ ನೋಟ್? ಫಸ್ಟ್ ಒನ್ ಇಸ್ ದ ಮೇಕರ್ ಆರ್ ದ ಡ್ರಾಯರ್. ಆ್ಯಸ್ ಅವ್ ಆಲ್ರೆಡಿ ಟೋಲ್ಡ್, ಈ ಈಸ್ ದ ಒನ್ ಹೂ ಕ್ರಿಯೇಟ್ಸ್ ದ ಇನ್ಸ್ಟ್ರೂಮೆಂಟ್. ಮೇಕರ್ ಅಥವಾ ಡ್ರಾಯರು ಒಂದು ನೆಗೋಷಿಯಲ್ ಇನ್ಸ್ಟ್ರೂಮೆಂಟನ್ನು ಕ್ರಿಯೇಟ್ ಮಾಡ್ತಾನೆ. ಹೂ ವಿಲ್ ಡ್ರಾ, ಡ್ರಾ ಅಂದರೆ ಬರೀತಾರೆ ಚಕ್ಕನ್ನು, ಅಥವಾ ಮೇಕ್ಸ್ ದ ಇನ್ಸ್ಟ್ರೂಮೆಂಟ್. ಯಾವ ವ್ಯಕ್ತಿ ಇನ್ಸ್ಟ್ರೂಮೆಂಟನ್ನು ಮಾಡ್ತಾನೆ ಅಂದರೆ ಬರೀತಾನೆ, ಯಾರು ಬರೆದ್ಬಿಟ್ಟು ಸೈನ್ ಮಾಡ್ತಾನೆ, ಆ ವ್ಯಕ್ತಿಗೆ ನಾವು ಮೇಕರ್ ಅಥವಾ ಡ್ರಾಯರ್ ಅಂತ ಹೇಳ್ತೀವಿ. ಆಮೇಲೆ ಅವನು ಯಾರು ಡ್ರಾ ಮಾಡ್ತಾನೆ, ಯಾರು ಚೆಕ್ಕನ್ನು ಅಥವಾ ಇನ್ಸ್ಟ್ರೂಮೆಂಟನ್ನು ಪ್ರಾಮಿಸರಿ ನೋಟನ್ನು ಬರೀತಾನೆ, ಅವನು ಅವನಿಗೆ ಪೇ ಮಾಡ್ಕೋತೀನಿ ಅಂತ ಇನ್ಸ್ಟ್ರೂಮೆಂಟನ್ನು ಬರೀಲಿಕ್ಕಾಗಲ್ಲ. ಅವನು ಬೇರೆ ಯಾರೋ ಸೆಕೆಂಡ್ ಪಾರ್ಟಿಗೆ ಪೇ ಮಾಡಬೇಕಾಗಿರುತ್ತೆ. ಯಾರಿಗೆ ಅದರಲ್ಲಿರ್ತಕ್ಕಂಥ ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ, ಯಾರ ನೇಮನ್ನು ಮೆನ್ಷನ್ ಮಾಡಿದ್ದಾರೆ ಪ್ರಾಮಿಸರಿ ನೋಟಲ್ಲಿ, ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ದ ಪೇಯಿ. ಇಲ್ಲಿ ಮೇಕರ್ ಆ್ಯಂಡ್ ದ ಡ್ರಾಯರ್ ಈಸ್ ಆಲ್ಸೋ ಯ ದ ಪೇಯರ್. ಅವನ ಪೇಯರ್ ಕೂಡ, ಯಾರು ಇನ್ಸ್ಟ್ರೂಮೆಂಟನ್ನು ಮಾಡ್ತಾನೆ ಅವನು ಪೇಯರ್ ಸಹ. ಯಾರಿಗೆ ಪೇ ಮಾಡ್ತೀನಿ ಅಂತ ಹೇಳ್ತಾನೆ, ದ ಪರ್ಸನ್ ಟು ಹೂಮ್ ದ ಅಮೌಂಟ್ ವಿಲ್ ಬಿ ಪೇಯ್ಡ್ ಈಸ್ ಕಾಲ್ಡ್ ಆಸ್ ದ ಪೇಯಿ. ನೌ ದೀಸ್ ಆರ್ ದ ಒರಿಜಿನಲ್ ಪಾರ್ಟೀಸ್ ಟು ದ ಪ್ರಾಮಿಸರಿ ನೋಟ್. ಯಾರೂ ಇದ್ದಿಲ್ಲ, ಕೆಳಗಡೆ ಇರ್ತಕ್ಕಂಥ ಎಂಡಾರ್ಸರ್ ಎಂಡಾರ್ಸರ್ ಇಲ್ಲದೇ ಇರಬಹುದು. ಆದರೆ ಒಂದು ಪ್ರಾಮಿಸರಿ ನೋಟ್ಗೆ ಫಸ್ಟ್ ಟೂ ಪರ್ಸನ್ಸ್, ದಟ್ ಈಸ್ ದ ಮೇಕರ್ ಆರ್ ದ ಡ್ರಾಯರ್ ಆರ್ ದ ಪೇಯರ್, ವಿ ಕ್ಯಾನ್ ಕಾಲ್ ಇಮ್ ಆಸ್ ದ ಪೇಯರ್ ಆಲ್ಸೋ, ದಟ್ಸ್ ಒನ್ ಪಾರ್ಟಿ ಆ್ಯಂಡ್ ಅದರ್ ಪಾರ್ಟಿ ಈಸ್ ದ ಪೇಯಿ. ಸಮ್ಟೈಮ್ಸ್ ದೇರ್ ಕ್ಯಾನ್ ಬಿ ಮೋರ್ ದ್ಯಾನ್ ಟೂ ಪಾರ್ಟೀಸ್. ಹೂ ಆರ್ ದಟ್ ಎಕ್ಸ್ಟ್ರಾ ಪಾರ್ಟೀಸ್? ಅದು ಎಂಡಾರ್ಸರ್ ಆ್ಯಂಡ್ ಎಂಡಾರ್ಸಿ. ಇಲ್ಲಿ ಎಂಡಾರ್ಸರ್ ಯಾರಪ್ಪ ಅಂತ ಹೇಳಿದ್ರೆ, ನಾನು ನಿಮ್ಗಾಗಲೇ ಹೇಳಿದೆ ಪ್ರೀವಿಯಸ್ ಎಕ್ಸಾಂಪಲಲ್ಲಿ, ಮಿಸ್ಟರ್ ಎಕ್ಸ್ ಹ್ಯಾಸ್ ರಿಟರ್ನ್ ಎ ಪ್ರಾಮಿಸರಿ ನೋಟ್ ಟು ಪೇ ರುಪೀಸ್ 25,000 ಆಫ್ಟರ್ ದ ಎಕ್ಸ್ಪೈರಿ ಆಫ್ 90 days ಟು ಮಿಸ್ಟರ್ ವೈ. ಇಲ್ಲಿ ಎಕ್ಸ್ ಈಸ್ ದ ಮೇಕರ್, ವೈ ಈಸ್ ದ ಪೇಯಿ ಆಫ್ ದ ಇನ್ಸ್ಟ್ರೂಮೆಂಟ್. ಇಲ್ಲೇನಾಗಿದೆ, 90 days ವೈಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಇಟ್ಕೊಂಡು ಒಂದು ತಿಂಗಳಾಗುತ್ತೆ, 30 days ಆಗಿದೆ, ಅವನಿಗೆ ದುಡ್ಡು ಬೇಕು, ಲೆಟ್ ಅಸ್ ಅಸ್ಯೂಮ್. ಅವನೇನು ಮಾಡ್ತಾನೆ, ಮಿಸ್ಟರ್ ಝೆಡ್ ಹತ್ರ ಹೋಗ್ತಾನೆ, ನನಗೆ 90 days ಆದಮೇಲೆ ಈ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಮೇಲೆ 25,000 ಬರುತ್ತೆ, ನನಗೆ 25,000 ಕೊಡು, ಅಥವಾ ನೀನು ಸ್ವಲ್ಪ ದುಡ್ಡು ಇಟ್ಕೊಂಡು ಒಂದು 22,000 ಕೊಡು, ಇನ್ಸ್ಟ್ರೂಮೆಂಟನ್ನು ನಾನು ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಏನಾಗ್ತಾ ಇದೆ, ಈ ಪ್ರಾಮಿಸರಿ ನೋಟು ವೈಯಿಂದ ಝೆಡ್ಗೆ ಟ್ರಾನ್ಸ್ಫರ್ ಆಗ್ತಿದೆ. ವೈ, ವಾಟ್ ಈಸ್ ಈ ಒರಿಜಿನಲಿ, ಈಸ್ ಅ ಪೇಯಿ. ದಟ್ ಪೇಯಿ ವಾಟ್ ಈಸ್ ಡೂಯಿಂಗ್ ನೌ, ಈಸ್ ಟ್ರಾನ್ಸ್ಫರಿಂಗ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಟು ಸಂಬಡಿ ಎಲ್ಸ್. ಸೊ ಇಲ್ಲಿ ಪೇಯಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ವಿ ಕಾಲ್ ಇಮ್ ಆ್ಯಸ್ ಅ ಎಂಡಾರ್ಸರ್. ಅವನಿಗೆ ನಾವು ಎಂಡಾರ್ಸರ್ ಅಂತ ಕರಿತೀವಿ. ಯಾರಿಗೆ ಎಂಡಾರ್ಸ್ ಮಾಡ್ತಿದ್ದಾನೆ ಇಲ್ಲಿ? ವೈಗೆ ಎಂಡಾರ್ಸ್ ಮಾಡ್ತಿದ್ದಾನೆ. ಸೊ ವೈ ಈಸ್ ಟ್ರಾನ್ಸ್ಫರಿಂಗ್ ಟು ಝೆಡ್ ಅಂತ ಇಟ್ಕೊಳ್ಳೋಣ. ಸೊ ಝೆಡ್ಗೆ ಎಂಡಾರ್ಸ್ ಆಗ್ತಿದ್ರೆ ಝೆಡ್ ಈಸ್ ಕಾಲ್ಡ್ ಆ್ಯಸ್ ಅ ಎಂಡಾರ್ಸಿ. ಸೊ ಒಟ್ಟು ಈ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಗೆ ಎಷ್ಟು ಜನ ವ್ಯಕ್ತಿಗಳಾದರೂ, ಒಬ್ಬ ಎಕ್ಸ್ ಅವನು ಪ್ರಾಮಿಸರಿ ನೋಟನ್ನು ಬರೆದ, ಯಾರಿಗೆ ಗೋಸ್ಕರ ಬರೆದ? ವೈಗೆ. ವೈ ಈಸ್ ದ ಪೇಯಿ. ನೌ ವೈ ಈಸ್ ಟ್ರಾನ್ಸ್ಫರಿಂಗ್ ಟು ಝೆಡ್. ನೌ ಝೆಡ್ ಈಸ್ ಅ ಥರ್ಡ್ ಪಾರ್ಟಿ. ಇಲ್ಲಿ ಸೆಕೆಂಡ್ ಟ್ರಾನ್ಸಾಕ್ಷನಲ್ಲಿ ಏನಾಗ್ತದೆ, ವೈ ಈಸ್ ಟ್ರಾನ್ಸ್ಫರಿಂಗ್ ಟು ಝೆಡ್. ಇಲ್ಲಿ ವೈ ಎಂಡಾರ್ಸರ್ ಆಗ್ತಾನೆ, ಝೆಡ್ ಈಸ್ ಬಿಕಮ್ ದ ಎಂಡಾರ್ಸಿ. ಅಗೇನ್ ಝೆಡ್ ಮೇ ಟ್ರಾನ್ಸ್ಫರ್ ಟು ಸಮ್ ಎ. ಮತ್ತೆ ಝೆಡ್ ಪೊಸಿಷನ್ ಏನಪ್ಪ ಅಂದರೆ, ಇಲ್ಲಿ ಝೆಡ್ ಈಸ್ ಅನ್ ಎಂಡಾರ್ಸರ್ ಆ್ಯಂಡ್ ಎ ವಿಲ್ ಬಿ ದ ಎಂಡಾರ್ಸಿ. ಲೈಕ್ ದ್ಯಾಟ್ ಎ ಪ್ರಾಮಿಸರಿ ನೋಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಎನ್ ನಂಬರ್ ಆಫ್ ಟೈಮ್ಸ್. ಎಷ್ಟು ಸಾರಿ ಬೇಕಾದರೂ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ಬೋದು. ಬಟ್ ಎಷ್ಟು ಸಾರಿ ಟ್ರಾನ್ಸ್ಫರ್ ಆದರೂ ಕೂಡ ಟ್ರಾನ್ಸ್ಫರ್ ಮಾಡುವವನಿಗೆ ಎಂಡಾರ್ಸರ್ ಅಂತ ಹೇಳ್ತೀವಿ, ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅವನಿಗೆ ಎಂಡಾರ್ಸಿ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ 4 ಪಾರ್ಟೀಸ್ ಟು ಎ ಪ್ರಾಮಿಸರಿ ನೋಟ್. ನಾವು ಕಮಿಂಗ್ ಟು ದ ಎಸೆನ್ಷಿಯಲ್ಸ್ ಆಫ್ ಎ ಪ್ರಾಮಿಸರಿ ನೋಟ್. ಇಟ್ ಮಸ್ಟ್ ಬಿ ಇನ್ ರೈಟಿಂಗ್, ದಟ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಡೆಫಿನೇಷನ್ಸ್ ಆ್ಯಂಡ್ ದ ಫೀಚರ್ಸ್ ಆಫ್ ಪ್ರಾಮಿಸರಿ ನೋಟ್.
Any such document which is to be called as a promissory note, it cannot be in a oral agreement. And yara jo buy maatinda ninga 30 disa admale ninga 1000 rupay kortini anta buy maatinda helidre, that cannot be taken as a promissory note. Though there is a promise, alli ond vyakti promise maartidane, avanu undertaking tagotidane, liability nan pay maartini anta javabdari tagotidane, alli pay kuda idane, adru kuda adanna promissory note anta kariyalla. Yakendre that particular expressions are not put into the form of or written document. ಹಾಗಾಗಿ ನಮಗೆ ಪ್ರಾಮಿಸರಿ ನೋಟ್ ಅಂದರೆ ಎಸೆನ್ಷಿಯಲ್ ಆಸ್ಪೆಕ್ಟ್ ಏನಪ್ಪ ಅಂದರೆ ಇಟ್ ಮಸ್ಟ್ ಬಿ ಇನ್ ದ ಫಾರ್ಮ್ ಆಫ್ ಎ ರಿಟನ್ ಡಾಕ್ಯುಮೆಂಟ್. ಮಿಯರ್ ವರ್ಬಲ್ ಪ್ರಾಮಿಸ್ ಟು ಪೇ ಎನಿ ಅಮೌಂಟ್ ಆಫ್ ಮನಿ ವಿಲ್ ನಾಟ್ ಬಿಕಮ್ ಎ ಪ್ರಾಮಿಸರಿ ನೋಟ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಎಕ್ಸ್ಪ್ರೆಸ್. ಅಂದರೆ ಅವನು ಏನನ್ನು ಪೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಿದ್ದಾನೆ, ಇಟ್ ಈಸ್ ಆಲ್ವೇಸ್ ಈಸ್ ಅಕ್ನಾಲೆಡ್ಜಿಂಗ್ ದ ಡೆಟ್. ನಾನು ನಿನಗೆ ಕೊಡಬೇಕಾಗಿರೋ 10,000 20,000 ಆಲ್ರೆಡಿ ಡೆಟ್ ಆಗಿದೆ. ಇಲ್ಲಿ ಎಕ್ಸು ಒಂದು ಪ್ರಾಮಿಸರಿ ನೋಟನ್ನು ಬರೀತಾ ಇದ್ದಾನೆ ಅಂದರೆ ಎಕ್ಸು ವೈಯಿಂದ ಆಲ್ರೆಡಿ ಗೂಡ್ಸನ್ನು ಸಾಲವಾಗಿ ತೊಗೊಂಡಿರ್ಬೋದು, ಸರ್ವೀಸಸ್ಸನ್ನು ಸಾಲವಾಗಿ ತೊಗೊಂಡಿರ್ಬೋದು, ಅಥವಾ ಅಮೌಂಟ್ ದುಡ್ಡನ್ನೇ ಸಾಲವಾಗಿ ತೊಗೊಂಡಿರ್ಬೋದು. ಅಂದರೆ ಅವನು ಆಲ್ರೆಡಿ ಹಸ್ ಟೇಕನ್ ಸಮ್ ಅಮೌಂಟ್. ನೌ ಬೈ ರೈಟಿಂಗ್ ದ ಪ್ರಾಮಿಸರಿ ನೋಟ್ ಈಸ್ ಅಕ್ನಾಲೆಡ್ಜಿಂಗ್ ದಟ್ ಡೆಟ್, ನಾನು ನಿನ್ನ ಹತ್ರ ತೊಗೊಂಡಿರೋಂತಹ ದುಡ್ಡನ್ನು ಈಗ ಪೇ ಮಾಡ್ತೀನಿ. ಸೊ ವಿತೌಟ್ ಎ ಮೀನ್ ಎಕ್ಸ್ಪ್ರೆಸ್ ಪ್ರಾಮಿಸ್ ಟು ಪೇ ಡೆಟ್ ಕೆ ನಾಟ್ ಬಿ ಅಕ್ನಾಲೆಡ್ಜ್ಡ್. ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಪ್ರಾಮಿಸರಿ ನೋಟ್ ಮಸ್ಟ್ ಕಂಟೈನ್ ಎನ್ ಎಕ್ಸ್ಪ್ರೆಸ್ ಪ್ರಾಮಿಸ್ ಟು ಪೇ ಗಿವನ್ ಸಮ್ ಆಫ್ ಮನಿ. ಕಮಿಂಗ್ ಟು ದ ಥರ್ಡ್ ಎಸೆನ್ಷಿಯಲ್ ಆಸ್ಪೆಕ್ಟ್ ಆಫ್ ಎ ಪ್ರಾಮಿಸರಿ ನೋಟ್, ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಅನ್ಕಂಡೀಷನಲ್. ಆ್ಯಕ್ಚುಲಿ ವಿ ವರ್ ಡಿಸ್ಕಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ವೈಲ್ ಡಿಫೈನಿಂಗ್ ದ ಪ್ರಾಮಿಸರಿ ನೋಟ್ ಆ್ಯಸ್ ವೆಲ್ ಆ್ಯಸ್ ಡಿಫೈನಿಂಗ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮಸ್ಟ್ ಆಲ್ಸೋ ಕಂಟೈನ್ ಅನ್ ಅನ್ಕಂಡೀಷನಲ್ ಆರ್ಡರ್ ಆ್ಯಂಡ್ ಆಬ್ವಿಯಸ್ಲಿ ಹಾಗಿದ್ದಾಗ ಪ್ರಾಮಿಸರಿ ನೋಟ್ ಕೂಡ ಅನ್ಕಂಡೀಷನಲ್ ಆರ್ಡರೇ ಇರಬೇಕು. ಯಾವುದಾದ್ರು ಒಂದು ವ್ಯಕ್ತಿ ನಾನು ನಿನಗೆ 30 ದಿನದೊಳಗಡೆ 10,000 ಪೇ ಮಾಡ್ತೀನಿ ಪ್ರೊವೈಡೆಡ್ ಅಷ್ಟು ದಿನದೊಳಗಡೆ ಏನಾದರೂ ನೀನು ಬಾಂಬೆಗೆ ಹೊರಟೋದ್ರೆ ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ನಾವು ಪ್ರಾಮಿಸರಿ ನೋಟ್ ಅಂತ ಕರೆಯಲ್ಲ. ಯಾಕೆ ಅಂದರೆ 30 ದಿನ ಆದಮೇಲೆ 10,000 ಪೇ ಮಾಡ್ತೀನಿ ಅಂದರೆ ಪ್ರಾಮಿಸರಿ ನೋಟು. ನೀನು 30 ದಿನದೊಳಗಡೆ ಬಾಂಬೆಗೆ ಹೋಗೋದಾದರೆ ನಾನು 10,000 ಪೇ ಮಾಡ್ತೀನಿ ಅಂದರೆ ಬಾಂಬೆಗೆ ಹೋಗೋದು, ಇಫ್ ಈ ಗೋಸ್ ಟು ಬಾಂಬೆ ಅನ್ನೋದು ಕಂಡೀಷನ್ ಆಗುತ್ತೆ. ಸೊ ಎ ಪ್ರಾಮಿಸರಿ ನೋಟ್ ಶುಡ್ ನಾಟ್ ಕಂಟೈನ್ ಎನಿ ಕಂಡೀಷನ್ಸ್ ಆಸ್ ಸಚ್, ಸೊ ದ್ಯಾಟ್ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಎ ಪ್ರಾಮಿಸರಿ ನೋಟ್ ಬಿ ಎ ಅನ್ಕಂಡೀಷನಲ್ ಪ್ರಾಮಿಸ್ ಟು ಪೇ. ಸೊ ಎನಿ ಪ್ರಾಮಿಸ್ ಟು ಪೇ ಮಸ್ಟ್ ನಾಟ್ ಡಿಪೆಂಡ್ ಆನ್ ಹ್ಯಾಪನಿಂಗ್ ಆಫ್ ಎನಿ ಕಾಂಟಿಂಜೆಂಟ್ ಈವೆಂಟ್ಸ್. ಭವಿಷ್ಯದಲ್ಲಿ ಆಗಬಹುದಂತಹ ಯಾವುದೇ ಕಾಂಟಿಂಜೆಂಟ್ ಈವೆಂಟ್ಸ್ ಮೇಲೆ ಅದಾದರೆ ಕೊಡ್ತೀನಿ, ಇದು ಬಂದರೆ ಕೊಡ್ತೀನಿ ಅಂತರ ಆ ಥರದ್ದು ವರ್ಡ್ಸನ್ನು ಪ್ರಾಮಿಸರಿ ನೋಟಲ್ಲಿ ಇದ್ದರೆ ದೆನ್ ಇಟ್ ಕೆನ್ ನಾಟ್ ಬಿ ಕಾಲ್ಡ್ ಆಸ್ ಎ ಪ್ರಾಮಿಸರಿ ನೋಟ್.